ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಭಾಗದಲ್ಲಿ ಶುಂಠಿ ಬೆಳೀತಾ ಇದ್ದೇವೆ. ಶುಂಠಿಯಿಂದ ಹಲವಾರು ಆದಾಯ ಬರ್ತಾ ಇದ್ದು ಹೆಚ್ಚಿನ ಇಳುವರಿ ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ನಾನಿವತ್ತು ಶುಂಠಿಗೆ ಏನು ರೋಗಗಳು ಬರ್ತವೆ, ಯಾವ ತರ ರೋಗ ಬಾಧೆಗಳು ಆಗ್ತವೆ, ಅದ್ರ ಲಕ್ಷಣಗಳೇನು, ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಮೊದಲಿಗೆ ನಾವು ಕೊಳೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ, ಅದರ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಬನ್ನಿ. ಈ ಕೊಳೆ ರೋಗವು ಮಣ್ಣಲ್ಲಿ ಹೆಚ್ಚಿನ ತೇವಾಂಶ ಇದ್ದು ಕಡಿಮೆ ಉಷ್ಣಾಂಶ ಅಂದ್ರೆ 25-28 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಇದ್ರೆ, ಅಥವಾ ಸರಿಯಾದ ಬಸಿಗಾಲುವೆ ಇಲ್ಲದೆ ಇದ್ದು ನೀರು ನಿಂತ್ಕೊಳ್ತಾ ಇದ್ರೆ ಗಡ್ಡೆ ಕೊಳೆ ರೋಗ ಬರ್ತದೆ. ಮೊದಲಿಗೆ ನೋಡಿ ಇಲ್ಲಿ ಸ್ನೇಹಿತರೆ, ನೋಡಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಕಂದು ಮಣ್ಣದಲ್ಲಿ ನೀರಿನಿಂದ ತೋಯ್ದಂತಾಗಿರುತ್ತೆ. ಇದು ಮೊದಲನೇ ಲಕ್ಷಣ. ನಂತರ ಕಾಯಿಲೆ ಮೇಲ್ಭಾಗದಲ್ಲಿ ಇತರ ಗಿಡ ಭಾಗಗಳಿಗೆ ಪಸರಿಸುತ್ತದೆ, ಮೇಲಕ್ಕೆ ಕೆಳಗೆ ಎರಡೂ ಭಾಗದಲ್ಲಿ ಪಸರಿಸುತ್ತೆ. ನಂತರ ಹಳದಿ ಬಣ್ಣದಿಂದ ಸಂಪೂರ್ಣ ಇಷ್ಟೇನು ಗಿಡಗಳಿದ್ದಾವೆ ಇಷ್ಟೆಲ್ಲ ಹರಡ್ತದೆ. ನಂತರ ಇಲ್ಲಿ ತೋರಿಸಿದಂತೆ ಗಿಡಗಳು ಬಾಡ್ತಾ ಬರ್ತವೆ, ಬಾಡಿ ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ತವೆ, ನಂತರ ಕೆಳಭಾಗಕ್ಕೆ ಪಸರಿಸಿ ನೋಡಿ ಸ್ನೇಹಿತರೆ, ಇಲ್ಲಿ ಕಂದು ಬಣ್ಣದಿಂದ ಕೂಡಿರುತ್ತೆ. ನಂತರ ಗೆಡ್ಡೆಗಳು ಕೊಳಿತಾ ಬರ್ತವೆ. ಈ ಜಾಸ್ತಿ ಕೊಳಿತಾ ಬಂದಾಗ ಏನಾಯ್ತದೆ ಅಂತ ದುರ್ವಾಸನೆ ಬರೋಕ್ ಶುರು ಆಗ್ಬಿಡ್ತವೆ ಗೆಡ್ಡೆಗಳು. ರೋಗದ ಬಾಧೆ ತೀವ್ರ ಆಗಿದ್ದಲ್ಲಿ ನಾವೇನೇ ಇಲ್ಲ ಅಂತಂದ್ರು 50-80% ಇಳುವರಿ ಕಡಿಮೆ ಆಯ್ತಾ ಬಂದ್ಬಿಡುತ್ತೆ. ಈ ತರ ಸಮಸ್ಯೆಗಳು ಬರ್ತದೆ. ಆದ್ದರಿಂದ ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಗೆಡ್ಡೆ ಕೊಳೆ ರೋಗವನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ. ಮೊದಲಿಗೆ ನಮ್ಗೆ ರೋಗ ಕಾಣಿಸ್ಕೊಳ್ತದಲ್ಲ, ಆ ರೋಗನ ರೋಗ ಬಾಧೆಗೊಳಗಾಗಿರೋ ಗಿಡನ ನಾಶ ಮಾಡ್ಬೇಕು. ಈ ತರ ಯಾವ್ದೇ ಗಿಡಗಳಿಗೆ ಹರಡದಂಗೆ ಅದನ್ನ ತಗೊಂಡೋಗಿ ಒಂದ್ ಜಾಗದಲ್ಲಿ ಸುಡಾಕ್ಬೇಕು. ನಂತರ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ಸಮ ಪ್ರಮಾಣದಲ್ಲಿ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ನ ಸ್ವಲ್ಪ ಮಣ್ಣನ್ನ ತೆಗ್ದಿ ಏನು ಗೆಡ್ಡೆ ಇರುತ್ತಲ್ಲ ಈ ಒಳಭಾಗಕ್ಕೆ ಇದನ್ನ ಸೇರಿಸ್ಬೇಕು. ಸೇರಿಸಿ ನಂತರ ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ಮಣ್ಣನ್ನ ಮುಚ್ಚಬೇಕು. ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ, ನೋಡಿ ಹೀಗೆ ಓಪನ್ ಆಗಿ ಕಾಣಿಸ್ತಿರೋ ಹಾಗೆ ಹಿಂಗ್ ಹಾಕ್ಬಿಡ್ತಾರೆ, ಮತ್ತೆ ಅದು ಹರಡುತ್ತೆ. ಹಂಗ್ ಮಾಡಬಾರ್ದು, ಅದನ್ನ ಒಳಗೆ ಸೇರಿಸಿ ನಂತರ ಅದನ್ನ ಮುಚ್ಚಬೇಕು. ಮುಚ್ಚಬಿಟ್ಟು ಇಷ್ಟಕ್ಕೆ ಸುಮ್ಮನಾಗ್ಬಾರ್ದು. ಇದೇನಿದು ಸುತ್ತಮುತ್ತ ಪಕ್ಕದಲ್ಲಿ ಇದಾವೆ ಗಿಡಗಳು, ಇತರ ಗಿಡಗಳಿಗೆ ರಿಡೋಮಿಲ್ ಗೋಲ್ಡ್ ಅಥವಾ ಮೆಟಲ್ ಆಕ್ಸಿಡ್ 0.3% ಅಥವಾ ಬೋರ್ಡೋ ಮಿಕ್ಸರ್ 1% ಚೆನ್ನಾಗಿ ತೋರಿಸ್ಬೇಕು, ಡ್ರೆಂಚ್ ಮಾಡ್ಬೇಕು. ಇಲ್ಲಿ ಈಗ ಈ ಭಾಗದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದಿಷ್ಟು ಭಾಗಕ್ಕೆ ಮತ್ತೆ ಅಷ್ಟು ಬಂದಿದ್ದು. ಯಾಕೆಂತಂದ್ರೆ ಈ ಗೆಡ್ಡೆ ಕೊಳೋರೋಗ ಮೇನು ನಾವ್ ಅನ್ಕೊಂಡಂಗೆ ಎಲೆಯಿಂದ ಹರಡೋದಲ್ಲ, ಇದು ಒಳಭಾಗದಲ್ಲಿ ಏನ್ ಗೆಡ್ಡೆ ಇರುತ್ತೆ ಈ ಗೆಡ್ಡೆಯಿಂದ ಹರಡ್ತಾ ಬರ್ತದೆ. ನಂತರ ಈಗ ನಾವು ಬೆಳೆನ ಹಾಳಾಗುತ್ತೆ ಆಮೇಲೆ ರಕ್ಷಣೆ ಮಾಡೋದು ಇವೆಲ್ಲ ಕಷ್ಟ. ನಾವು ಏನ್ ಮಾಡ್ಬೇಕಂತ ಅಂದ್ರೆ, ಬೆಳೆ ಬರ್ದಾಗ ಕಾಯಿಲೆ ಬರ್ದಾಗ ನೋಡ್ಕೊಳ್ಬೇಕು. ಹಂಗ್ ಮಾಡ್ಬೇಕು ಅಂತ ಅಂದ್ರೆ, ರೋಗರಹಿತ ಗೆಡ್ಡೆಗಳು 8-10 ತಿಂಗಳಾಗಿರ್ತವೆ ಅಂತ ಗೆಡ್ಡೆಗಳು ತಂದ್ಬಿಟ್ಟು ನಾಟಿ ಮಾಡ್ಬೇಕು. ಮತ್ತೆ ಏರುಮಡಿಗಳಲ್ಲಿ ನಾಟಿ ಮಾಡ್ಬೇಕು. ಮತ್ತೆ ಚೆನ್ನಾಗಿ ಬಸಿದು ಹೋಗುವಂತ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಟೊಮೆಟೊ, ಮೆಣಸಿನಕಾಯಿ, ಆಲೂಗಡ್ಡೆ ಈ ತರ ಬೆಳೆಗಳು ಬೆಳೆದಿರೋ ಹೊಲದಲ್ಲಿ ಶುಂಠಿಯನ್ನ ಬೆಳೆಯಲಿಕ್ಕೆ ಹೋಗ್ಬಾರ್ದು. ಇನ್ನ ಬೆಂಡೆಕಾಯಿ ಅಥವಾ ಹರಳು ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಅಂತ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಮ್ಯಾಂಕೋಜೆಪ್ ಅಥವಾ 2 ಗ್ರಾಮ್ ಮೆಟಲ್ ಆಗ್ತದೆ, 50 ಲೀಟರ್ ನೀರಿಗೆ 150 ಗ್ರಾಮ್ ಮೆಟಲ್ ಆಗ್ತದೆ. ಈ ತರ ತಗೊಂಡು ಕನಿಷ್ಠ 30 ನಿಮಿಷಗಳ ಕಾಲ ಬೀಜೋಪಚಾರ ಮಾಡಿ ನಂತರ ನೆರಳಿನಲ್ಲಿ ಒಣಗಿಸ್ಬೇಕು. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಿತ್ತನೆ ಮಾಡ್ತೀವಲ್ಲ, ಅದಕ್ಕೆ ಅಂತ ಸಮಯದಲ್ಲಿ ಪ್ರತಿ ಎಕರೆಗೆ 10 ಟನ್ ಕಾಂಪೋಸ್ಟ್ ಗೊಬ್ಬರ ಹಾಗೂ 10 ಕ್ವಿಂಟಲ್ ಬೇವಿನ ಹಿಂಡಿ ಮತ್ತು 2 ಕೆಜಿಯಷ್ಟು ಟ್ರೈಕೋಡರ್ಮವನ್ನು ಸೇರಿಸಿ ನಮ್ಮ ಜಮೀನಿಗೆ ಸೇರಿಸ್ಬೇಕು. ಇದರಿಂದಾಗಿಯೇ ಇದು ಟ್ರೈಕೋಡರ್ಮ ಏನಿದೆ, ಉಪಯುಕ್ತ ಸೂಕ್ಷ್ಮಾಣು ಜೀವಿ, ಇದು ಯಾವುದೇ ರೋಗ ಬರ್ದಾಗ ತಡೆಯುತ್ತೆ, ನೋಡ್ಕೊಳ್ಳುತ್ತದೆ. ಮತ್ತೆ ಇದು ಬೋರ್ಡೋ ಮಿಕ್ಸರ್ ಇದೆಯಲ್ಲ, ಇದು ಪ್ರಿಕಾಷನರಿ ಮೆಜರ್ ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ಹೊಡಿಬೇಕಾಗಿರೋಂತ ಔಷಧಿ, ಇದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಬನ್ನಿ, ಇವಾಗ ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಎಲೆ ಚುಕ್ಕೆ ರೋಗನ ಬೆಂಕಿ ರೋಗ ಅಂತಾನೂ ಕರಿತೀವಿ. ಇದು ಫಿಲೋಸ್ಟಿಕಾ ಜಿಂಜಿಬೆರಿ ಎಂಬ ಫಂಗಸ್ನಿಂದ ಹರಡ್ತದೆ. ಈ ಎಲೆ ಚುಕ್ಕೆ ರೋಗ ಅಂದ್ರೆ, ತುಂತುರು ಮಳೆ ಇದ್ದಾಗ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ತೇವಾಂಶ ಇದ್ದು ಕಡಿಮೆ ಉಷ್ಣಾಂಶ ಇದ್ರೆ ಈ ರೋಗ ಹರಡ್ತದೆ. ಮೊದಲನೇದಾಗಿ
ಇಲ್ಲಿ ತೋರ್ತಿರುವ ನೀರಿನಿಂದ ತೊಯ್ದಂತಾಗಿ ಸಣ್ಣ ಚುಕ್ಕೆಗಳಾಗ್ತವೆ. ಸಣ್ಣ ಚುಕ್ಕೆಗಳಾದ ನಂತರ ಇದ್ರ ಸುತ್ತ ಕಂದು ಬಣ್ಣದ ಮಾರ್ಜಿನಲ್ಲಿ ಕಾಣಿಸ್ತಿದ್ಯಲ್ಲ ಈ ತರ ಕಾಣಿಸ್ಕೊಳ್ತವೆ. ನಂತರ ಬಂದು ಒಂದಕ್ಕೊಂದು ಕೂಡಿಕೊಂಡು ಬ್ಲೈಟ್ ಆದಂಗೆ ಆಯ್ತವೆ. ಬಿಳಿ ಚುಕ್ಕೆಯಿಂದ ಒಂದಕ್ಕೊಂದು ಕೂಡ್ಕೊಂಡು ಈ ತರ ಬ್ಲೈಟ್ ಆಯ್ತವೆ. ಹಾಗಾಗಿ ಇದನ್ನ ಬೆಂಕಿ ರೋಗ ಅಂತ ಕರಿತೀವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಡ್ತದೆ. ಇದು ಜಾಸ್ತಿ ಆಯ್ತು ಬರ್ತು ಅಂತಂದ್ರೆ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಯ್ತಾ ಬರ್ತದೆ. ಇದನ್ನ ಹೇಗಪ್ಪ ಕಂಟ್ರೋಲ್ ಮಾಡೋದು ಅಂತಂದ್ರೆ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡ ತಕ್ಷಣ ಜಿನೇಬು 0.25% ಅಥವಾ ಮ್ಯಾಂಕೋಜೇಬು 0.3% ಇದನ್ನ ಸ್ಪ್ರೇ ಮಾಡಬೇಕು. ಮತ್ತೆ ಬೆಳೆ ಪರಿವರ್ತನೆ ಅಂದ್ರೆ ಕ್ರಾಪ್ ರೊಟೇಷನ್ ಈ ವಿಧಾನ ಅನುಸರಿಸ್ಬೇಕು. ಅಂದ್ರೆ ಈ ವರ್ಷ ಶುಂಠಿ ಬೆಳೆದಿದ್ದೀವಿ ಅಂದ್ರೆ ನೆಕ್ಸ್ಟ್ ವರ್ಷ ಜೋಳ ಸಜ್ಜೆ ಇದ್ದಾವೆ ಏನಾದರೂ ಏಕದಳ ಧಾನ್ಯಗಳನ್ನು ಬೆಳಿಬೇಕು. ಮತ್ತು ಈ ಎಲೆ ಚುಕ್ಕೆ ರೋಗ ನಿರ್ವಹಣೆ ಹೇಗೆ ಮಾಡಬೇಕು ಅಂತಂದರೆ ಮೊದಲನೇದಾಗಿ ತೀವ್ರವಾಗಿ ಬಾಧೆಗೊಳಗಾಗಿರ್ತಾವಲ್ಲ ಏನು ಶುಂಠಿ ಇದನ್ನು ಕಿತ್ತು ನಾಶಪಡಿಸ್ಬೇಕು. ನಂತರ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಮ್ಯಾಂಕೋಜೆನ್ ಅಥವಾ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಕಾರ್ಬೆಂಡೈಜಿನ್ ಇವುಗಳನ್ನು ಸಿಂಪಡಿಸಬೇಕು. ಸೂಕ್ತ ಪ್ರಮಾಣದಲ್ಲಿ ರಸಗೊಬ್ಬರನ 40 ನೈಟ್ರೋಜನ್ನು ಸಾರಜನಕ 20 ಪ್ರಮಾಣದಲ್ಲಿ ರಂಜಕ 20 ಪೊಟ್ಯಾಸು ಈ ಸೂಕ್ತ ಪ್ರಮಾಣದಲ್ಲಿ ರಸಗೊಬ್ಬರ ನೀಡೋದ್ರಿಂದ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಕಾಯಿಲೆಯೊಂದಿಗೆ ಹೋರಾಡ್ತವೆ. ಮತ್ತು ನಾವು ಗಮನಿಸಿಕೊಳ್ಬೇಕಾದಂಥ ಪ್ರಮುಖ ಅಂಶಗಳು ಏನಂತಂದರೆ ಶುಂಠಿ ಮೊದಲನೇದಾಗಿ ಎಕ್ಸಾಸ್ಟಿವ್ ಕ್ರಾಪ್ ಅಂದರೆ ಹೆಚ್ಚು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಬೆಳೆ. ಹಾಗಾಗಿ ಇದನ್ನು 4 ವರ್ಷಗಳಿಗೊಮ್ಮೆ ಒಂದೇ ಜಮೀನಿನಲ್ಲಿ ಬೆಳಿಬೇಕು. ನಂತರ ಬೆಳೆದ ನಂತರ ಬೆಳೆ ಪರಿವರ್ತನೆ ಮಾಡಬೇಕು. ಮುಖ್ಯವಾಗಿ ಏಕದಳ ಧಾನ್ಯಗಳಿಂದ ಬೆಳೆ ಪರಿವರ್ತನೆ ಮಾಡುವುದು ಉತ್ತಮ. ಜೋಳ ಸಜ್ಜೆ ಈ ಥರ ಬೆಳೆಗಳಿಂದ ಅಥವಾ ಭತ್ತ ಇರ್ಬೋದು ಇಂತಹ ಬೆಳೆಗಳಿಂದ ನಾವು ಕೊನೆಯದಾಗಿ ಹೇಳ್ತಿದ್ದೀನಿ ನಾವು ರೋಗ ಬಂದ ನಂತರ ಹತೋಟಿ ಮಾಡೋದಕ್ಕಿಂತ ರೋಗ ಬರದೇ ಇರೋದು ನೋಡ್ಕೊಳ್ಳೋದು ಉತ್ತಮ. ರೋಗ ಬರದೇ ಇರೋದು ನೋಡ್ಕೊಳ್ಳೋದ್ರಲ್ಲಿ ಬೀಜೋಪಚಾರ ಪ್ರಮುಖ ಪಾತ್ರ ವಹಿಸ್ತದೆ. ಬೀಜೋಪಚಾರದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್, 2 ಗ್ರಾಮ್ ಬ್ಲೀಚಿಂಗ್ ಪೌಡರ್, ಮತ್ತು 2 ಗ್ರಾಮ್ ಮೆಟಲಾಕ್ಸಿಲ್, ಮತ್ತು 2 ಗ್ರಾಮ್ ಕ್ಲೋರೋಫೋರಿಪಸ್ ಇಷ್ಟನ್ನು ಬೆರೆಸಿ ಬೀಜೋಪಚಾರ ಮಾಡಬೇಕು. ಈ ಕ್ಲೋರೋಫೋರಿಪಸನ್ನ ಬೀಜೋಪಚಾರ ಮಾಡೋದ್ರಿಂದ ಇದಕ್ಕೆ ಬರ್ತಿರೋಂಥ ಗೆಡ್ಡೆ ಕೊರಕ ಹುಳು ಏನು ಟೆಂಬರರು ಇದು ಕಂಟ್ರೋಲ್ ಆಗ್ತಾ ಬರ್ತದೆ. ಇನ್ನು ಸ್ಟ್ರೆಪ್ಟೋಸೈಕ್ಲಿನ್ ಆಡ್ ಮಾಡೋದ್ರಿಂದ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತಿದ್ದಲ್ಲ ದುಂಡಾಳ ಸೊರಗ ರೋಗ ಇದು ಕಂಟ್ರೋಲ್ ಆಗ್ತಾ ಬರ್ತದೆ. ಇನ್ನು ಮೆಟಲಾಕ್ಸಿನಿಂದ ಗೆಡ್ಡೆ ಕೊಳ ರೋಗ, ಲೀಫ್ ಸ್ಪಾಟ್, ಬೆಂಕಿ ರೋಗ ಇವು ಕಡಿಮೆ ಆಗ್ತಾ ಬರ್ತದೆ. ಇದನ್ನು ಇಷ್ಟನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.